Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಿಮಗೆ ಕಡಲೆ ಹಿಟ್ಟದು ಸೇವ್, ಬೇಸನ್ ಸೇವ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, ಈಗ ಜರಡಿನ ಪ್ಲೇಟಲ್ಲಿ ಇಟ್ಕೊಳ್ಳಿ. ಅದರಲ್ಲಿ ಒಂದು ಕಪ್ಪು ಕಡಲೆ ಹಿಟ್ಟು ಹಾಕಿ, ಒಂದು ಕಪ್ಪಿಗೆ 1/4 ಕಪ್ಪು ಅಕ್ಕಿ ಹಿಟ್ಟು ಹಾಕಿ, ಒಂದು 1 teaspoon ಟರ್ಮರಿಕ್ ಪೌಡ್ರ್ ಹಾಕಿ ಎಲ್ಲ ಒಟ್ಟಿಗೆ ಒಂದೆರಡು ಚೆನ್ನಾಗಿ ಆಡಿಸ್ಬಿಟ್ಟು ಜಲ್ದಿ ಹಿಡೀರಿ. ಇದನ್ನು 2-3 ಸತಿ ಜಲ್ದಿ ಹಿಡಿಬೇಕಾಗತ್ತೆ. ನಾನು ಜಸ್ಟ್ 1 ಸತಿ ಹಿಡಿದಿರೋ ತೋರಿಸ್ತೀನಿ. ನೋಡಿ, ಜರಡಿ ಹಿಡಿದಿರೋ ಆಟನ ಬೌಲ್ಗೆ ಹಾಕ್ಕೊಳ್ಳಿ. ಅದಕ್ಕೆ ಇವಾಗ ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ಅನ್ಸಾಲ್ಟೆಡ್ ಬಟರ್ ಇರುತ್ತಲ್ಲ, ಸಾಲ್ಟ್ ಇಲ್ಲದಿದ್ರೆ ಅದು 1 tablespoon ತೆಳು ಮಾಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಹಿಂಗು 1 pinch ಹಾಕ್ಬಿಟ್ಟು, ಈಗ 1 tablespoon ಕೇರಮ್ ಸೀಡ್ಸ್ ಅಂದರೆ ಅಜ್ವೈನ್ ಇರುತ್ತಲ್ಲ, ಅದನ್ನು ಮಿಕ್ಸಿ ಬೌಲ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ. ನೋಡಿ, ಪುಡಿ ಆಯಿತು. ಅದಕ್ಕೆ ಇವಾಗ 1/3 cup ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಅದಂಗೆ ಚೆನ್ನಾಗಿ ಕ್ಲೋಸ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ರನ್ ಮಾಡಿ ನೈಸ್ ಆಗಬೇಕು. ಇವಾಗ ಅದನ್ನು ಜರಡಿದ್ನಲ್ಲಿ ಪಾಸ್ ಮಾಡಿ ನೋಡಿ, ಅದು ನೀರು ಸಿಗುತ್ತೆ. ಆ ಜ್ಯೂಸು, ಆ ಜ್ಯೂಸ್ನ ಇವಾಗ ಈ ಹಿಟ್ಟು ನಾವು ಮಿಕ್ಸ್ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕ್ಕೊಳ್ಳಿ. ಆಟ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ. ಮತ್ತು ಅದಕ್ಕೆ ಹಾಕ್ಕೊಳ್ಳಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟೇ ಹಾಕ್ಕೋಬೋದು. ನೋಡಿ, ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಚೆನ್ನಾಗಿ ಸಾಫ್ಟ್ ಡೋ ಮಾಡ್ಕೋಬೇಕಾಗತ್ತೆ. ಈಗ ಸಿಲಿಂಡರ್ ಇದೆಯಲ್ಲ ನಮ್ಮದು, ಇದ್ರದ್ದು ಪ್ರೆಸ್ಸರ್ಸ್ ಪ್ರೆಸ್ ಮಾಡುವಂಥ ಇದು ಮೋಲ್ಡ್, ಆ ಸಿಲಿಂಡರ್ ಗ್ರೀಸ್ ಮಾಡ್ಕೊಳ್ಳಿ. ಎಲ್ಲ ಪಾರ್ಟ್ನೂ ಅದ್ರದ್ದು ಗ್ರೀಸ್ ಮಾಡ್ಕೊಳ್ಳಿ, ಯಾಕಂದರೆ ಚೆನ್ನಾಗಿ ಹಿಟ್ಟು ಪಾಸ್ ಆಗಿ ನಮಗೆ ಸೇವ್ಗೆ ಸರಿ ಆಗಬೇಕು. ಇವಾಗ ಬೇರೆ ಪಾರ್ಟ್ನೂ ಸೇವ್ ಮಾಡ್ಕೊಂಡು ಅದಕ್ಕೆ ಪ್ಲೇಟ್ ಇಟ್ಕೊಳ್ಳಿ, ಇದ್ರದ್ದು ಸೇವ್ ಪ್ಲೇಟ್ ಹಾಕ್ಕೊಳ್ಳಿ. ಇವಾಗ ಹಿಟ್ಟು ಕಲಸಿದ್ದಿದೆಯಲ್ಲ ಅದನ್ನು ಮೋಲ್ಡಿಗೆ ಹಾಕ್ಕೊಳ್ಳಿ, ಸೇವ್ಗೆ ಮೋಲ್ಡ್ಗೆ ಹಾಕ್ಕೊಂಬಿಟ್ಟು ಅದಕ್ಕೆ ಇದು ಹಾಕಿ ಲಿಡ್ ಕ್ಲೋ ಹಾಕ್ಬಿಟ್ಟು ಕ್ಲೋಸ್ ಮಾಡಿ, ಆ ಪ್ಲೇಟ್ನ ಇಟ್ಟಿದ್ದೀವಲ್ಲ ಗ್ರೀಸ್ ಮಾಡಿದ್ದೀವಲ್ಲ ಅದು ನೋಡಿ ತೋರಿಸ್ತಾ ಇದ್ದೀನಿ. ಈಗ ಬಿಸಿಯಾಗಿದೆ ಎಣ್ಣೆ, ಎಣ್ಣೆಯಲ್ಲಿ ಸರ್ಕ್ಯುಲರ್ ಶೇಪಲ್ಲಿ ರೌಂಡಾಗಿ ಬಿಡಿ. ಅದು ಅಷ್ಟಾಗತ್ತಲ್ಲೋ ಅದೇ ತಾನಾಗೇ ಇದಾಗ್ಬಿಡತ್ತೆ. ಇಲ್ಲ ಜಸ್ಟ್ ಹಿಡಿದ್ರೆ ಹೋಮ್ ಲಿಫ್ಟ್ ಆಗಿ ಬರುತ್ತೆ. ಇವಾಗ ನೋಡಿ, ಫ್ಲಿಪ್ ಮಾಡಿ ಒಂದ್ಸತಿ ಹಿಡಿಯೋಕ್ಕೆ ಬರುತ್ತೆ. ಅದು ಫ್ರೈ ಆದ ತಕ್ಷಣ ನಿಮ್ಗೆ ಫ್ಲಿಪ್ ಆಗಿ ಮಾಡಬೇಕು ಅಂತ ಗೊತ್ತಾಗುತ್ತೆ. ಸಿಸ್ಲಿಂಗ್ ನಿಂತ ಮೇಲೆ ತೆಗೀರಿ. ಈಗ ಡ್ರೈನ್ ಮಾಡ್ಕೊಳ್ಳಿ ಸರಿಯಾಗಿ ಎಣ್ಣೆಯನ್ನು, ಮತ್ತು ಕೊಲೆಂಡರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಒಂದು ಟಿಶ್ಯೂ ಪೇಪರ್ ಇಟ್ಟಿದ್ದೀನಿ. ಈಗ ಕರ್ಬೇವಿನ ಸೊಪ್ಪು ನಾನು ಮೈಕ್ರೋವೇವ್ ರೋಸ್ಟೆಡ್ ಇಟ್ಟಿದ್ದೀನಿ, ಅದನ್ನೇ ಅದರಲ್ಲಿ ಹಾಕ್ಕೊಳ್ಳಿ ಎಣ್ಣೆಗೆ. ಯಾಕಂದರೆ ಹಸಿ ಹಾಕಿದ್ರೆ ತುಂಬ ಎಣ್ಣೆ ಕುಡಿಯುತ್ತೆ, ಅದಕ್ಕೆ ನಾನು ಮೈಕ್ರೋವೇವ್ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಹಾಕ್ಬೋದಾಗಿತ್ತು, ಬಟ್ ಸ್ಟಿಲ್ ನಾನು ಇದನ್ನು ಎಣ್ಣೆಯಲ್ಲಿ ಹಾಕಿದ್ದೀನಿ. ಈಗ 4 ಅದಕ್ಕೆ ಮೇಲ್ಗಡೆಯಿಂದ ಇಡೋದಕ್ಕೆ, ಮತ್ತು ಉಳಿದಿರೋದು ಪುಡಿ ಮಾಡ್ಕೊಂಡು ನಾವು ಪುಡಿ ಮಾಡಿದ್ಮೇಲೆ ಹಾಕ್ಕೋಬೋದು. ಈಗ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಕೊಲೆಂಡ್ರಿಗೆ, ಅದ್ರ ಮೇಲೆ ಹಾಕ್ಬಿಡಿ ಶಾವ್ಗೆ ಮೇಲೆ, ಶೇವ್ ಮೇಲೆ ಹಾಕ್ಕೊಳ್ಳಿ. ಈಗ ನೋಡಿ, ರೆಡಿ ಆಯಿತು ಶೇವು. ತುಂಬಾ ಕ್ರಿಸ್ಪಿ ಆಗಿದೆ, ನಂಗೆ ಮುರಿಲಿಕ್ಕೆ ಮನಸ್ಸು ಬರದೆ ನಾನು ಹಾಗೆ ಇಟ್ಟಿದ್ದೀನಿ. ನೋಡಿ, ಅದ್ರ ಮೇಲೆ ಎಲ್ಲ ತೋರಿಸಿದ್ದೀನಿ. ಒಟ್ಟಿಗೆ 8 ಆಗುತ್ತೆ ಇದು 1 cupಗೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ನನ್ನ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್, ಬಾಯ್.